ಹಾಲು ಕುಡಿಸ್ತಾ ಇರ್ತಕ್ಕಂಥ ಯಶೋದೆಗೆ ಅನ್ನಿಸ್ತಂತೆ ಅನ್ಯಾಯವಾಗಿ ಹಾಲು ಉಕ್ಕೋಗುತ್ತೆ, ಬಂದು ಹಾಲು ಕುಡಿಸೋಣ ಅಂತ ಕೃಷ್ಣನ ಕೆಳಗಿಟ್ಲಂತ ಓಡ್ ಹೋಗಿ ಅಡುಗೆ ಮನೆ ಕಡೆ ಹೋಗಿ ಹಾಲು ಇಳಿಸ್ಬೇಕು ಅಂತ. ಕೃಷ್ಣ ನೋಡ್ದ, ಎಷ್ಟು ಲೋಭ ಅಮ್ಮ ನಿಂಗೆ ಎಂದ. ಲೋಭ ಅಂದರೆ ಕಂಜೂಸ್ ಬುದ್ಧಿ. ಏನು ಕಂಜೂಸು? ಅಲ್ಲ, ಒಂದು ಕಾಲಿಟ್ರ ಹಾಲು ಚೆಲ್ಲಿದ್ರೆ ಚೆಲ್ತು, ನಿನಗೆ ಹಾಲು ಮುಖ್ಯನೋ ಕ್ಷೀರಸಾಗರದ ಓನರ್ ನಾನು ಮುಖ್ಯನೋ ಅಂದ. ಭಗವಂತ ಅಂತಾನೆ, ಬ್ರಹ್ಮಾದಿಗಳ ಮನದಲ್ಲಿ ತೋರಿ ತೋರದಲ್ಲೇ ಇರುವವ ನಾನು. ಬ್ರಹ್ಮದೇವರು ಬಯಸಿದಾಗೆಲ್ಲ ನನ್ನನ್ನು ನೋಡಲಿಕ್ಕಾಗಲ್ಲ ಅಂತಹ ನಾನು. ಏನೋ ನೀನು ತಪಸ್ಸು ಮಾಡಿದ್ಯಲ್ಲ ಅಂತ ನಿನ್ನ ಮನೆಗೆ ಬಂದು ಕೂತು, ಏನೋ ನೀ ನನಗೇನು ಹಾಲು ಬೇಕಿರಲಿಲ್ಲ ನೀ ಕೊಡ್ತೀಯಲ್ಲ ಅಂತ ಕುಡಿಯೋಣ ಅಂತ ಕೂತ್ರೆ ನಿನಗೆ ನನಗಿಂತಲೂ ಮನೆಯಲ್ಲಿರುವ ಹಾಲಿನ ಮೇಲೆ ಭಾರಿ ಲೋಭ. ಹಾಲು ಉಳಿಸುವ ಸಲುವಾಗಿ ನನ್ನನ್ನೇ ಬಿಡ್ತೀಯಲ್ಲ, ಸಂಪತ್ತಿನ ಲೋಭದಿಂದ ನನ್ನನ್ನು ಬಿಟ್ಟವರಿಗೆ ನಾನು ಎಂಥ ಶಿಕ್ಷೆ ಕೊಡ್ತೀನಿ ನಿಂಗೆ ತೋರಿಸ್ತೀನಿ ಇಂದ. ಏನು ಮಾಡಿದ್ದಾನೆ, ಒಂದು ಕಲ್ಲು ತಗೊಂಡಂತೆ, ತಗೊಂಡು ಇವಳು ಅದುವರೆಗೆ ಏನು ಶೇಖರಿಸಿ ಇಟ್ಟಿದ್ಲು ಹಾಲು ಮೊಸರು ಎಲ್ಲ ಅದು ಸಾಲಾಗಿ ಜೋಡಿಸಿದ್ಲನ್. ಒಂದು ಕಲ್ಲು ಬೀಸಿದ ದೇವರು, ಬೀಸಿದ್ರೆ ಒಂದೇ ಕಲ್ಲು ಎಲ್ಲ ಹಾಲು ಮೊಸರಿನ ಬಾಂಡಗಳನ್ನು ಎರಡು ಭಾಗ ಮಾಡಿಬಿಟ್ವನ್. ಉಳಿಸಿದ್ದು ಕಾಲಿಟ್ರು, ಕಳ್ಕೊಂಡದ್ದು ಉಳು ಸಂಪಾದನೆ ಮಾಡಿದ್ದೆಲ್ಲ ಕಳ್ಕೊಂಡ್ಲನ್. ಕಥೆ ಏನಿದು? ತುಂಬ ಜನ ದೇವರನ್ನು ಬಿಟ್ಟು ದುಡ್ಡು ಸಂಪತ್ತಿಗಾಗಿ ದೇವರ ಕಡೆ ಮುಖ ಮಾಡಿ ಹೋಗ್ಬಿಡ್ತಾರೆ. ಭಗವಂತ ಅಂತಾನೆ, ನಿಮಗಿಷ್ಟು ಒಳ್ಳೆ ಕಣ್ಣು ಕೈಕಾಲು ಕಿವಿ ನಾಲಿಗೆ ಕೊಟ್ಟು ಮನುಷ್ಯ ದೇಹ ಕೊಟ್ಟು ಬೆಳೆ ಗುರುಗಳನ್ನು ಕೊಟ್ಟು ಎಲ್ಲ ಕೊಟ್ಟಿದ್ರು ನೀವು ನನ್ನನ್ನು ಬಿಟ್ಟು ಏನೋ ಒಂದು 1,000 ರೂಪಾಯಿ ಸಂಬಳದಲ್ಲಿ ಜಾಸ್ತಿ ಮಾಡ್ತೀನಿ ಅಂದರೆ ಸಾಕು, ಸಂಧ್ಯಾವನ್ನೇ ಬಿಟ್ಟು ದೇವರ ಪೂಜೆ ಬಿಟ್ಟು ಪಾಠ ಪ್ರವಚನ ಬಿಟ್ಟು ದುಡ್ಡಿನ ಲೋಭದಿಂದ ನನ್ನನ್ನೇ ಬಿಟ್ಟು ಹೋಗ್ತಾ ಇದ್ದೀರಲ್ಲ, ಏನೋ ಪ್ರವಚನಕ್ಕೆ ಬರ್ತಿದ್ರಿ ಯಾಕೋ ಬರೋದೇ ಬಿಟ್ಬಿಟ್ರಲ್ಲ. ಇಲ್ಲ ಆಚಾರ್ಯ, ಸಾಯಂಕಾಲ ಓಟಿ 1-2 ಗಂಟೆ ಮಾಡಿದ್ರೆ 1,000 ರೂಪಾಯಿ ಜಾಸ್ತಿ ಅಂತ ಪ್ರವಚನವೇ ಬಿಟ್ಟುಬಿಡೋದು, ಸಂಧ್ಯಾವನ್ನೇ ಬಿಟ್ಟುಬಿಡೋದು, ದೇವರ ಪೂಜೆ ಬಿಟ್ಟುಬಿಡೋದು. ಸ್ವಲ್ಪ ದುಡ್ಡು ಸಂಪಾದನೆ ಜಾಸ್ತಿ ಆಗುತ್ತೆ, ಅಧಿಕಾರ ಬರುತ್ತೆ, ಸಂಪತ್ತು ಬರುತ್ತೆ ಅಂದರೆ ಮೊದಲು ಬಿಡೋದೇ ದೇವರನ್ನ. ಅಲ್ಲ, ಹೆತ್ತ ತಾಯಿ ಎನ್ನುವ ಸಾಕು ತಾಯಿ ಎನ್ನುವ ಯಶೋದೆಗೆ ಬಿಡಲ್ಲ ಭಗವಂತ, ಅಂದಮೇಲೆ ನಮ್ಮನ್ನು ನಿಮ್ಮನ್ನು ಬಿಡ್ತಾನಾ? ಈ ಕೆಲವರು ಹೇಳ್ತಾರೆ ನೋಡಿ, ಹೆತ್ತಮ್ಮನ ಬಿಡದೆ ಇದ್ದವಳು ಅತ್ತೆನ ಬಿಟ್ಟಾಳೆ ಅಂತ. ಹೆತ್ತಮ್ಮನ್ನೇ ಗೊಳೆಕೊತ್ತಿದ್ಲನ್, ಅದಕ್ಕೆ ಮದುವೆ ಮಾಡೋಣ ಅಂತ ಮಾಡಿದ್ರೆ ಅತ್ತೆ ಮನೇಲಿ ಗೊಳೆ ಕೊಳ್ದೆ ಇರ್ತಾಳ. ಕೃಷ್ಣ ಪರಮಾತ್ಮ ಹೆತ್ತಮ್ಮನಿಗೆ ಶಿಕ್ಷೆ ಕೊಡಲಿಕ್ಕೆ ರೆಡಿ ಇರುವಾಗ ನಮ್ಮನ್ನೆಲ್ಲ ಬಿಡ್ತಾನ? ಇದರಿಂದ ಕಥೆ ಇಷ್ಟೇ, ಬೇಕಾದಷ್ಟು ಸಂಪತ್ತು ಬರೋದಿರಲಿ, ನಿಮಗೊಂದು 1 ಕೋಟಿ ರೂಪಾಯಿ ಬರುತ್ತೆ ಅಂತಾದರೂ ದೇವರ ಪೂಜೆ ದೇವರು ಪಾಠ ಪ್ರವಚನ ಬಿಟ್ಟು ಹೋಗಬಾರ್ದು, ಬೇಡ ಅನ್ಬೇಕಂತ. ಯಾಕಂದರೆ ದುಡ್ಡು ಶಾಶ್ವತ ಅಲ್ಲ. ಧನ ನಿಲ್ಲದಯ್ಯ ಸಾಧನ ನಿಲುವುದಯ್ಯ. ಈ ಜೀವನದ ಒಳಗೆ ಎಷ್ಟೇ ಕಂತೆ ಕಂತೆ ಸಂಪಾದನೆ ಮಾಡಿದ್ರೂ ಧನಾನಿ ಭೂಮೌ, ಈ ಭೂಮಿಲೇ ಬಿಟ್ಟು ಹೋಗ್ಬೇಕು. ನೀವು ಹೋಗುವಾಗ ಯಾವ ಕರೆನ್ಸಿ ಯಾವ ಬಗೆಯ ಕರೆನ್ಸಿಯನ್ನು ಯಾವ ಲೋಕಕ್ಕೂ ತೆಗೆದುಕೊಂಡು ಹೋಗ್ಲಿಕ್ಕೆ ಬರೋಲ್ಲ. ಹಾಗಾದ್ರೆ ಯಾವುದು ನಿಲ್ಲತ್ತೆ? ಸಾಧನ ನಿಲುವುದಯ್ಯ. ನೀವು ಧನಕ್ಕೆ ಮುಖ ಮಾಡಬೇಡಿ, ಸಾಧನದ ಕಡೆ ಮುಖ ಮಾಡಿ. ನೀವು ದೇವರಿಗೆ ಏನು ಮಾಡ್ತೀರಿ? ಪಾಠ ಪ್ರವಚನ ಅಧ್ಯಾಪನ ಅಧ್ಯಯನ ಸ್ನಾನ ಸಂಧ್ಯಾವಂದನೆ ವಿಹಿತ ಕರ್ಮಾನುಷ್ಠಾನ ಇದೆಯಲ್ಲ, ಇದು ಮಾತ್ರ ಸಂಸ್ಕಾರ ರೂಪವಾಗಿ ಸಾಧನ ರೂಪವಾಗಿ ಜನ್ಮ ಜನ್ಮಕ್ಕೆ ನಿಮ್ಮ ಹಿಂದೆ ಬರುತ್ತೆ ವಿನಃ ನೀವು ಸಂಪಾದನೆ ಮಾಡಿದಿರಿ ಅದು ನಮ್ಮ ಹಿಂದೆ ಬರೋದಿಲ್ಲ. ಅದನ್ನು ತೋರಿಸ್ಲಿಕ್ಕೆ ಭಗವಂತ ಏನು ಮಾಡ್ತಾ ಇದ್ದಾನೆ? ನನ್ನನ್ನು ಬಿಟ್ಟೋಗಿದ್ದೀಯಾ, ನನ್ನನ್ನು ಬಿಟ್ಟು ಅನ್ಯವಾದ ಕಡೆ ಮನಸ್ಸು ಯಾರು ಮಾಡ್ತಾರೆ ಅವ್ರಿಗೆ ಎಂಥ ಫಲ ಆಗತ್ತೆ ತಿಳಿದುಕೋ ಅಂತ ತೋರಿಸ್ಲಿಕ್ಕೇನೋ ಎಂಬಂತೆ ಅಮ್ಮನನ್ನು ನೆಪ ಮಾಡಿಕೊಂಡ ಕೃಷ್ಣ ಕೈಯಲ್ಲಿ ಕಲ್ಲು ಹಿಡಿದು, ಅದುವರೆಗೆ ಅಮ್ಮ ಎಷ್ಟೆಲ್ಲ ಹಾಲನ್ನು ಸಂಗ್ರಹ ಮಾಡಿದ್ಲು, ಎಷ್ಟೆಲ್ಲ ಮೊಸರು ಸಂಗ್ರಹ ಮಾಡಿದ್ಲು, ಒಂದೇ ಕಲ್ಲಿನ ಹೊಡೆತಕ್ಕೆ ಅಷ್ಟನ್ನು ಹಾಳು ಮಾಡಿಬಿಟ್ನಂತೆ. ಇದು ಕಥೆ. ಇನ್ನೊಂದೇನು ಗೊತ್ತಾ, ನಮಗೆ ಹತ್ತಿರವಾದ ಕತೆ. ನಾವೆಲ್ಲ ಜೀವನದಲ್ಲಿ ಎಷ್ಟೋ ವರ್ಷಗಳ ಕಾಲ ಸಂಧ್ಯಾವನ್ನೆ ಬಿಟ್ಟುಬಿಟ್ಟಿರ್ತೀವಿ, ಸ್ನಾನ ಬಿಟ್ಟಿರ್ತೀವಿ. ಬಿಟ್ಟಿರ್ತೀವಿ ಅಂದರೆ ಫ್ರೆಶ್ನೆಸ್ಗೋಸ್ಕರ ಸ್ನಾನ ಮಾಡ್ತೀವಿ. ಬೆಳಗಿನ ಜಾವ ಇದು ಕಾರ್ತೀಕ ಮಾಸ ಸ್ನಾನ, ಇದು ಮಾಘ ಸ್ನಾನ, ಹೀಗೆ ದೇವರ ಪ್ರೀತ್ಯರ್ಥವಾಗಿ ಸ್ನಾನ ಮಾಡಿದ್ದಿಲ್ಲ. ಏನೋ ಆಫೀಸ್ಗೆ ಹೋಗ್ಬೇಕು ಅಂತ ಸ್ನಾನ ಮಾಡ್ದ, ಬಂದ ತಕ್ಷಣ ಪೌಡ್ರ್ ಹಾಕೊಂಡ, ಸ್ವೆಟರ್ ಹಾಕೊಂಡ ಹೊರಟ. ಇದು ಸ್ನಾನ ಅಲ್ಲ, ಇದು ಮೈ ತೊಳ್ಕೊಂಡಿದ್ದಾಗತ್ತೆ ಅಷ್ಟೇ ವಿನಃ ಸ್ನಾನ ಅಂತ ಆಗಲ್ಲ. ಆ ಸ್ನಾನ ಮಾಡಬೇಕಾದ್ರೆ ತನ್ನದೇ ಆಗಿರ್ತಕ್ಕಂಥ ಒಂದು ಕ್ರಮ ಇರುತ್ತೆ. ಸ್ನಾನ ಇಲ್ಲ, ಎಷ್ಟು
ಇಷ್ಟೂ ಬಿಟ್ಟುಬಿಟ್ಟು ಯಾಕೆ ಬಿಟ್ಟಿರ್ತೀವಿ ಅಂದರೆ ಕೇವಲ ದುಡ್ಡು ಸಂಪಾದನೆ ಅಂತ. ತುಂಬ ಜನ ಹೀಗೆ ಸಂಪಾದನೆ ಮಾಡಿ ಮಾಡಿ ಮಾಡಿರ್ತಾರೆ. ದೇವರು ಸಂಪಾದನೆ ಮಾಡಿದ ಸಂಪತ್ತನ್ನು ಕಳೀಲಿಕ್ಕೆ ತುಂಬ ಕಾಲ ಬೇಡ. ಸಂಪತ್ತು ಸಂಪಾದನೆ ಮಾಡಲಿಕ್ಕೆ ತುಂಬ ಕಾಲ ಬೇಕು. ದೇವರ ಇಚ್ಛೆಗೆ ಬಂದರೆ ಸಂಪತ್ತನ್ನು ಕಳೀಲಿಕ್ಕೆ ಒಂದು ಕ್ಷಣ ಸಾಕು. ಲಕ್ಷಾಂತರ ರೂಪಾಯಿ ನಾವಿಟ್ಟಿರ್ತೀವಿ, ಏನೋ ಒಂದಿನ ಎಲ್ಲೋ ಆಫೀಸಲ್ಲೋ ಎಲ್ಲೋ ಸುಸ್ತಾಗಿ ಬೀಳ್ತೀವಿ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ, ಆಗಂತಾರೆ ನಿಮಗೇನೋ ಕ್ಯಾನ್ಸರ್ ಇದೆ, ಮುಗಿದೋಯ್ತು ನಮ್ಮ ಕತೆ. ಇಂದ್ರಾರಮಣ ಗೋವಿಂದ ಗೋವಿಂದ, ಎಷ್ಟು ಸಂಪಾದನೆ ಮಾಡಿದರೂ ಕ್ಯಾನ್ಸರ್ ಬಾಯಿ ಸಿಕ್ಕವನು ವಾಪಸ್ ಬರೋದು ಭಾಳ ಕಷ್ಟ. ಆಗ ನೀವು ಎಷ್ಟು ಒದ್ದಾಡಿ ಏನು ಮಾಡಿದ್ರೂ ಕೂಡ ಹಿಂದಿನ ದೇಹದ ಶಕ್ತಿಯನ್ನು ಮರಳಿ ಪಡೀಲಿಕ್ಕೆ ಸಾಧ್ಯವೇ ಇಲ್ಲ. ದಿನ ದಿನ ರಕ್ತ ಹೊರಹಾಕಿ ಹೊರತಂದು ಮಾಡುವಂತಹ ಪ್ರಸಂಗ ಏನಿದೆ ಅದೆಲ್ಲ ಮನುಷ್ಯನಿಗೆ ಜೀವನದಲ್ಲಿ ಬಂದುಬಿಟ್ರೆ ಎಷ್ಟು ದುಡ್ಡಿದ್ರೆ ಸಾಕು ವಿಚಾರ ಮಾಡಿ. ನಮಗೆ ದೇವರು ದುಡ್ಡು ಕೊಡೋದೇ ಬೇಡ. ಎರಡು ಹೊತ್ತು ಊಟ ಗಿಟ ಮಾಡಿಕೊಂಡು ಹತ್ತಿರದಲ್ಲಿರೋ ಮಠ ಛತ್ರಕ್ಕೆ ಹೋಗಿ ದೇವ್ರ ಕತೆ ಕೇಳ್ಕೊಂಡು ಬಂದು 80-90 ತನಕ ಬದುಕಿದ್ಬಿಟ್ರೆ ಸಾಕು. ಅದಕ್ಕಿಂತ ಇನ್ನೇನು ಹೆಚ್ಚು ಬೇಡ. ಕೆಲವರು ಏನಂದರೆ 60-50 ದುಡಿದು ಮುಂದೆ ಇಡೀ ಬದುಕು ಆಸ್ಪತ್ರೆ ಪಕ್ಕದಲ್ಲೇ ಮನೆ ಮಾಡಿಬಿಡ್ತಾರೆ, ಇಲ್ಲ ಡಾಕ್ಟ್ರನ್ನೇ ಪಕ್ಕದಲ್ಲಿ ತಂದಿಟ್ಕೊಂಡ್ಬಿಡ್ತಾರೆ, ಇಲ್ಲ ಮನೆಯೇ ನರ್ಸಿಂಗ್ ಹೋಮ್ ಮಾಡ್ಕೊಂಡು ಕೂತ್ಬಿಟ್ಟಿರ್ತಾರೆ. ಈ ಬದುಕು ಬೇಕಾ? ಭಗವಂತನ ನಾಮಸ್ಮರಣೆಯೊಂದಿಗೆ ಬದುಕೋದು ಬದುಕು ಬೇಕಾ? ಇದು ಭಗವಂತ ಕೇಳ್ತಾ ಇದ್ದಾನೆ. ಅದರಿಂದ ಯಾವ ಕಾಲಕ್ಕೂ ಎಷ್ಟೇ ಸಂಪಾದನೆ ಮಾಡುವ ಪ್ರಸಂಗ ಇದ್ದರೂ ನನ್ನನ್ನು ಮರೆತು ಮಾತ್ರ ಮಾಡಬೇಡಿ, ನನ್ನ ನೆನಪಿನೊಂದಿಗೆ ಮಾಡಿ. ಎಷ್ಟು ಬರುತ್ತೆ ಬಂದದ್ದರಷ್ಟೇ ಸಾಕು. ಹಾಗಾದರೆ ನಿತ್ಯ ಬೆಳಗಾಗೆದ್ದು ಸ್ನಾನ ಸಂಧ್ಯಾ ವಂದನೆ ದೇವರ ಪೂಜೆ ಎಲ್ಲ ಮಾಡಿಕೊಂಡು 9 ಹೋಗಿ 5 ಬನ್ನಿ, ಅಷ್ಟರೊಳಗೆ ಎಷ್ಟು ಬರುತ್ತೋ ಅಷ್ಟೇ ಸಾಕನ್ನಿ, ಭಗವಂತ ಖಂಡಿತ ರಕ್ಷಣೆ ಮಾಡ್ತಾನೆ ಅಂತ ತೋರಿಸ್ಲಿಕ್ಕೋಸ್ಕರ ನನ್ನನ್ನು ಬಿಟ್ಟು ಸಂಪತ್ತನ್ನು ಉಳಿಸ್ಲಿಕ್ಕೆ ಹೋದವ್ರಿಗೆ ಏನು ಮಾಡ್ತೀನಿ ನೋಡು ಅಂತ ಭಗವಂತ ಹಾಲು ಮೊಸರು ಎಲ್ಲ ಅವರಮ್ಮ ಏನು ಸಂಪತ್ತು ಸಂಪಾದನೆ ಮಾಡಿದ್ಲು ಅದನ್ನೆಲ್ಲ ಧ್ವಂಸ ಮಾಡಿಬಿಟ್ಟ. ಅಮ್ಮ ಹಾಲು ಇಳಿಸಿ ಬಂದ್ಲು, ಸದ್ಯ ಉಕ್ಸುರಿಲಿಲ್ಲಪ್ಪ ಹಾಲು ಉಳಿತು ಅಂದ್ಕೊಂಡು ಬಂದ್ಲು. ಇಲ್ಲಿ ಬಂದು ನೋಡ್ತಾಳೆ ವರಾಂಡ ಹಾಲೆಲ್ಲ ಹಾಲಿನ ಮಯ ಮೊಸರಿನ ಮಯ, ಎಲ್ಲಿ ಕಾಲಿಟ್ಟರು ಜಾರ್ಬೇಕು, ಎಲ್ಲ ಹಾಲು ಮೊಸರು ಆಗಿಬಿಟ್ಟಿದೆ. ಅವಳಿಗನ್ನಿಸ್ತು ಇದು ಕೃಷ್ಣಂದೇ ಕೆಲಸ. ಈ ಥರ ಮಡಿಕೆ ಹೊಡೆಯೋ ಸ್ಪೆಷಲಿಸ್ಟ್ ಅಂದರೆ ಅವನೇ. ಈ ಬೇರೆಯವರೆಲ್ಲ ಕಲ್ಲಲ್ಲಿ ಮಡಿಕೆ ಹೊಡೆದ್ರೆ ತೂತಾಗತ್ತೆ ಅಟ್ಟೆ, ದೇವರು ಹೊಡೆದ್ರೆ ತೂತಾಗ್ತಿರ್ಲಿಲ್ವಂತೆ. ಅದು ಇನ್ನೆಂದೆಂದು ಯೂಸ್ ಮಾಡಲಿಕ್ಕೆ ಬರಬಾರ್ದು, ರಿಪೇರಿ ಮಾಡಲಿಕ್ಕೆ ಬರಬಾರ್ದು, ಅದು ಮತ್ತೆ ಯೂಸ್ ಆಗಬಾರ್ದು. ಅವನದೇನಂದರೆ ಯೂಸ್ ಆ್ಯಂಡ್ ಥ್ರೋ, ಇದು ಪ್ರಿನ್ಸಿಪಲ್ ಅವಂದೇ. ಕುಡಿಯೋದು ಒಡೆಯೋದು, ಏನಿದ್ರೂ ಆ ಗಡಿಗೆಯಲ್ಲಿ ಕುಡಿಯೋದು ಅದನ್ನು ಒಡೆಯೋದು, ಮತ್ತೆಂದೂ ಯೂಸ್ ಮಾಡಲಿಕ್ಕೆ ಆಗಬಾರ್ದು. ಅವನು ಒಂದು ಕಲ್ಲಲ್ಲಿ ಹೊಡೆದ್ರೆ ಆ ಸರಿಯಾಗಿ ಆ ಏನು ಹಾಲು ಮೊಸರಿನ ಮಡಿಕೆ ಎರಡು ಭಾಗ ಆಗ್ತಿತ್ತಂತ, ತೂತಾಗೋದಲ್ಲ ಎರಡು ಭಾಗ. ಅದು ಒಡೆಯೋ ಕ್ರಮ ಅದು ಕೃಷ್ಣನಿಗೆ ಬಿಟ್ಟರೆ ಇನ್ಯಾರಿಗೂ ಬರಲ್ಲ. ಆಗ ಒಡೆದಿದ್ದನ್ನು ನೋಡಿಯೇ ಯಶೋದೆ ಅಂದ್ಕೊಳ್ತಾಳೆ ಇದು ಕೃಷ್ಣಂದೇ ಕೆಲಸ, ಎಲ್ಲಿ ಹೋದ ಅವನು ನೋಡ್ತೇನೆ ಅಂತ ಹೊರಗೆ ಹೋಗಿ ನೋಡ್ತಾ ಇದ್ದಾಳೆ. ಕೈಯಲ್ಲಿ ಒಂದಷ್ಟು ಬೆಣ್ಣೆ ಹಿಡ್ಕೊಂಡ್ಬಿಟ್ಟಿದ್ದ, ಹಿಡ್ಕೊಂಡು ಏನು ಮಾಡ್ತಾ ಇದ್ದಾನೆ ಅಂದರೆ ಹತ್ತಿರದಲ್ಲಿ ಒಂದು ಬೆಕ್ಕ ಹಿಡ್ಕೊಂಡು ಬೆಕ್ಕಿನಿಗೆ ತಿನ್ನಿಸ್ತಾ ಇದ್ದಾನೆ. ಅವಳು ನೋಡಿದ್ಲು ಮನೇಲಿ ಹಾಲು ಮೊಸರು ಹಾಳು ಮಾಡಿದ್ದಲ್ಲದೆ ಬೆಣ್ಣೆ ತೊಗೊಂಡೋಗಿ ಬೆಕ್ಕಿಗೆ ತಿನ್ನಿಸ್ತಾ ಇದ್ದಾನಲ್ಲ ಎಂಥ ಕೃಷ್ಣ ಇವನು ಅಂತ ವಿಚಾರ ಮಾಡ್ತಾ ಇದ್ದಾಳೆ. ದದೌ ಬಿಡಾಲಾಯ ಜನನ್ಯ ದೃಷ್ಟ ತದಾಸ್ವನೀತಂ ನವನೀತ ಜಾತಂ ಕ್ಷೀಣೋತಿ ನೂನಂ ಧನ ಲೋಭ ಬಾಜಂ ಧನಾನ್ಯರಹತ್ ಸ್ವದೀಶ್ಯ ದೇವ. ಭಗವಂತ ಅಂತಾನೆ ನೀವು ಕಳ್ಕೊಳ್ಳಿಕ್ಕೂ ನಿಮ್ಮದೇನಿಲ್ಲ, ಸಂಪಾದನೆ ಮಾಡಲಿಕ್ಕೂ ನಿಮ್ಮದೇನಿಲ್ಲ, ಬರುವಾಗ ನೀವೇನೂ ತಂದಿಲ್ಲ, ಹೋಗುವಾಗ ಏನೂ ತಗೊಂಡು ಹೋಗಲ್ಲ, ಹಾಗಾದ್ರೆ ಇಲ್ಲಿ ಏನಿದೆ ಅದು ಎಲ್ಲದಕ್ಕೂ ಸ್ವಾಮಿ ನಾನು ಅಂತಾನೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ತು. ಯಾಕಂದರೆ ನೀವು ಬರಕ್ಕೆ ಮುಂಚೆ, ನೀವು ಈ ಭೂಲೋಕಕ್ಕೆ ಬರುವ ಮುಂಚೆ ಇವತ್ತು ನೀವೇನೇನು ನೋಡ್ತೀರಿ ಅದೆಲ್ಲ ಮೊದಲಿತ್ತು. ನೀವಿರುವಾಗಲೂ ಇರುತ್ತೆ, ನೀವು ಹೋದ ಮೇಲೂ ಇರುತ್ತೆ. ನೀವು ಯಾವುದು ನಂದು ಅಂತ ಅನ್ಕೋಬೇಡಿ, ಎಲ್ಲ ನಂದು, ಎಲ್ಲದಕ್ಕೂ ನಾನು ಸ್ವಾಮಿ, ಇದೆಲ್ಲ ನಂದೇ. ನೀವು ನಂದು ನಂದು ಅಂತೇನಾರು ಅಂದರೆ ನೀವು ಯಾವುದನ್ನು ನಿಮ್ಮದು ಅಂತ ಅಂದ್ಕೊಂಡಿರ್ತೀರಿ ಅದನ್ನು ಹೇಗೆ ಹಾಳು ಮಾಡ್ತೀನಿ ನೋಡಿ ಅಂತ ತೋರಿಸ್ಲಿಕ್ಕೆ ಇವಳು ನಂದು ನಂದು ಅಂತ ಬೆಣ್ಣೆ ಇಟ್ಟಿದ್ಲಲ್ಲ ಅದನ್ನು ಎತ್ಕೊಂಡು ದೇವರು ನಂದು ನಂದು ಅಂತ ಬೆಕ್ಕಗಿಡ್ತಿದ್ದ. ಅವಳು ಕೇಳಿದ್ಲು ನೀನು ಬೇಕಾದ್ರೆ ಬೆಣ್ಣೆ ತಿನ್ನು ಕೃಷ್ಣ, ಬೆಕ್ಕಗೆ ಯಾಕೆ ಇಡ್ತೀಯ ಅಂತ. ಕೃಷ್ಣ ಅಂದ ನೀನು ನನಗೆ ಅಂತ ಇಟ್ಟಿದ್ರೆ ನಾನು ಕೂಡ ನಿಂಗೆ ಅಂತ ಇಡ್ತಿದ್ದೆ, ನೀನು ನನಗೆ ಅಂತ ಇಟ್ಟಿಲ್ಲ ಆದ ಕಾರಣ ನಾನು ನಿಂಗೆ ಅಂತ ಉಳಿಸಿಲ್ಲ ಅಂದ.
ನನಗೇಂತ ಹಿಡದೆ ಇದ್ರೆ ನಿಮ್ಮ ಸ್ವತ್ತನ್ನು ಅನ್ಯರ ಪಾಲು ಮಾಡ್ತೇನೆ, ನಿಮ್ಮ ಕಣ್ಣೆದುರಿಗೆ ನಿಮ್ಮ ಸಂಪತ್ತನ್ನು ಹಾಳು ಮಾಡ್ತೇನೆ. ಸುಮ್ಮನೆ ನೋಡಿ, ನಾವು ತುಂಬ ಪ್ರೀತಿ ವಿಶ್ವಾಸದಿಂದ ಒಂದು ಮನೆ ಕಟ್ಟಿರ್ತೀವಿ, ವಯಸ್ಸಾಗ್ತಾ ಆಗ್ತಾ ನಮ್ಮ ಮಕ್ಕಳು ನಮ್ಮ ಎದುರಿಗೆ ಬುಲ್ಡೋಜರ್ ಕರೆಸಿ ಹೊಡೆಸಾಕ್ತಾರೆ. ಇದೆಲ್ಲ ಓಲ್ಡ್ ಸ್ಟೈಲು, ನಮ್ಗೆ ಹಿಡಿಸಲ್ಲ. ಇವಾಗೆಲ್ಲ ಓಪನ್ ಕಿಚನ್ ಅಂತ ಹೇಳಿ ಎಲ್ಲನೂ ಓಪನ್, ಅದಕ್ಕೆ ಸರ್ಜರಿನೂ ಓಪನ್ ಹಾರ್ಟ್ ಸರ್ಜರಿ, ಓಪನ್ದ ತಿಂದು ತಿಂದು ಹಾರ್ಟನ್ನು ಓಪನ್ನೇ ಮಾಡೇ ಮಾಡೋದೀಗೆಲ್ಲ ಅಲ್ವಾ. ನೀವು ಏನೇನು ಮಾಡಿದಿರಿ ಹಿಂದಿನ ಕಾಲದಲ್ಲಿ? ಅವರು ಒರಳು ಕಲ್ಲು ಅದೆಲ್ಲ ಅದು ಎಲ್ಲ ಇಟ್ಕೊಂಡಿದ್ರು, ಬೀಸೆ ಕಲ್ಲು. ಈಗ ನಮ್ಮ ಕಾಲಕ್ಕೆ ಅವೆಲ್ಲ ಮದುವೆ ಮನೆಗೆ ಮಾತ್ರ ಸೀಮಿತ ಮಾಡಿದ್ವಿ, ಯಾರ ಮನೇಲೂ ಒರಳು ಕಲ್ಲು ಅವೆಲ್ಲ ಇಟ್ಕೊಳ್ಳೋದೇ ಇಲ್ಲ. ಈಗ ಮನೆ ಕಟ್ಟೋರು ಕೂಡ ಒರಳು ಕಲ್ಲು ಸುಮ್ಮನೆ ಇರಬೇಕು ಅಂತ ಕಟ್ಟಿರ್ತಾರೆ, ಅದ್ರಲ್ಲಿ ಎಂದೂ ಚಟ್ನಿ ರುಬ್ಬೋದಾಗಲಿ ಹಿಟ್ಟು ರುಬ್ಬೋದಾಗಲಿ ಸಂಪ್ರದಾಯ ಇಲ್ಲ, ಅದೆಲ್ಲ ಹಳೆಯ ಕಾಲಕ್ಕಾಯ್ತು. ಇವತ್ತು ನಾವೇನು ಹೊಸದು ಅಂತ ಮಿಕ್ಸಿ ತಂದಿದ್ದೀವಿ, ನಮ್ಮ ಮಕ್ಕಳ ಕಾಲಕ್ಕೆ ಅದು ಹಳೇದು, ಔಟ್ಡೇಟೆಡ್, ಅದನ್ನು ಎಲ್ಲಿ ತಿಪ್ಪೆಗೆಸಿತಾರೋ ಗೊತ್ತಿಲ್ಲ. ಆ ಕಾಲಕ್ಕಿಂದ ಇವಾಗೆಲ್ಲ ರೆಡಿ ಹಿಟ್ಟುಗಳೇ ಬಂದ್ಬಿಡುತ್ತೆ. ಇನ್ನೂ ಸ್ವಲ್ಪ ಮುಂದುವರೆದ್ರೆ ರೆಡಿ ಮನೆಗೆ ಡಿಲಿವರಿ, ಹೋಮ್ ಡಿಲಿವರಿ, ದೋಸೆ. ಏಕಾದಶಿ ದಿನ ನಿಮಗೆ ದೋಸೆ ಹೋಮ್ ಡಿಲಿವರಿ ಆಚಾರ್ಯ ಬ್ರ್ಯಾಂಡ್ ಅಂತ ಬಂದರೂ ಬಂದೇ ಬಂತು. ಆವಾಗ ಏನು ಮಾಡ್ತೀರಿ, ಈಗೆಲ್ಲ ಹೋಟೆಲ್ ನೈವೇದ್ಯ ಹೀಗೆಲ್ಲ ಬರುತ್ತಲ್ಲ, ಹಾಗೆಲ್ಲ ಬಂದುಬಿಡುತ್ತೆ. ಅದಕ್ಕೆ ಏನೇನೋ ವ್ಯಾಖ್ಯಾನಗಳು, ಆಚಾರ ಮಡಿಲೇ ಮಾಡ್ತಾರಂತೆ, ಮಡಿಲೇ ಸರ್ವೀಸು, ಮಡಿಲೇ ಹೋಮ್ ಡಿಲಿವರಿ, ದಾವಳಿ ಉಟ್ಕೊಂಡೇ ಬರ್ತಾರೆ, ಹೀಗೆಲ್ಲ ಅಂದರೆ ಏನು ಮಾಡ್ತೀರಿ ಅಲ್ವಾ. ನಿಮ್ಮ ಕಾಲದ್ದೆಲ್ಲ ಹಳೇದು, ನಮ್ಮದು ಹೊಸದು. ದೇವ್ರು ಯಾಕೆ ಹೀಗೆ ಮಾಡ್ತಾನೆ? ನೀವು ಯಾವ ವಸ್ತುವಿನ ಮೇಲೆ ಪ್ರೀತಿಯಿಂದ ತಂದ್ರಿ, ನಿಮ್ಮ ಕಣ್ಣೆದುರಿಗೆ ಆ ವಸ್ತುವನ್ನು ನಿಮ್ಮಿಂದ ದೂರ ಮಾಡ್ತೇನೆ. ಇದು ಭಗವಂತನ ಒಂದು ಇಚ್ಛೆ. ಅದಕ್ಕೆ ದೇವರೊಬ್ಬನೇ ನಮಗೆ ಪ್ರೀತಿಯ ವಸ್ತು ಆಗಬೇಕು, ಇನ್ಯಾವುದು ಪ್ರೀತಿಯ ವಸ್ತು ಆಗಬಾರ್ದು. ಯಾಕಂದರೆ ದೇವರನ್ನು ನಮ್ಮಿಂದ ಯಾರಿಗೂ ಬೇರೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ದೇವರನ್ನು ಪ್ರೀತಿ ಮಾಡಿ, ಭಗವಂತನನ್ನು ಬಿಟ್ಟು ಉಳಿದ ವಸ್ತುಗಳಲ್ಲಿ ಪ್ರೀತಿ ಮಾಡಿದರೆ ಅದು ನಿಮ್ಮಿಂದ ಹೇಗೆ ದೂರ ಮಾಡ್ತೇನೆ ನೋಡಿ ಅಂತ ತೋರಿಸ್ಲಿಕ್ಕೆ ಇವಳು ಕೃಷ್ಣನಿಗಿಂತಲೂ ಹೆಚ್ಚಾಗಿ ಪ್ರೀತಿಯನ್ನು ಹಾಲು ಮೊಸರು ಬೆಣ್ಣೆಲ್ಲಿ ಮಾಡಿದ್ಲು, ಹಾಲನ್ನು ಉಳಿಸ್ಲಿಕ್ಕೆ ಹೋದ್ಲು, ಬೆಣ್ಣೆಯನ್ನು ಶೇಖರಿಸಿಟ್ಲು. ಕೃಷ್ಣ ಅಂದ, ನನ್ನನ್ನು ಬಿಟ್ಟು ಸಂಗ್ರಹ ಮಾಡಿದ ಸಂಪತ್ತನ್ನು ಅನ್ಯರ ಪಾಲು ಮಾಡ್ತೇನೆ. ತೋರಿಸ್ಲಿಕ್ಕೋಸ್ಕರವಾಗಿ ಆ ಬೆಕ್ಕಿಗೆ ಆ ಬೆಣ್ಣೆಯನ್ನು ತಿನ್ನಿಸ್ತಾ ಇದ್ದಾನಂತೆ. ಈಗ ಒಂದು 50-60 ವರ್ಷದ ಹಿಂದಿನ ಕಾಲವನ್ನು ನಾವು ನೆನಪು ಮಾಡಿಕೊಂಡ್ರೆ, ನಮ್ಮ ತಾತ, ನಮ್ಮ ಮುತ್ತಾತ, ನಮ್ಮ ತಂದೆ ಇವ್ರ ಕಾಲಕ್ಕೆಲ್ಲ ಅವ್ರಿಗೆ ಹೆಚ್ಚು ಹೊರಗಿನ ಸಂಪಾದನೆ ಏನಿರಲಿಲ್ಲ. ಮನೇಲಿ ದೇವ್ರ ಪೂಜೆ ಅವ್ರು ಪಾಠ ಮಾಡ್ಕೊಂಡು ಇಷ್ಟೆಲ್ಲ ಇರ್ತಿದ್ರು, ಆದರೆ ಬೇಕಾದಷ್ಟು ಭೂಮಿ ಕಾಣಿ ಎಲ್ಲ ಇರ್ತಿತ್ತು. ಎಷ್ಟು ಸುಭಿಕ್ಷವಾಗಿ ಅವರು ಬದುಕನ್ನು ನಡೆಸಿದ್ರು. ಅವರು ದೇವರನ್ನು ಹೆಚ್ಚು ನಂಬಿದ್ರು. ಅವ್ರ ಮನೆಯಲ್ಲಿ ಎರಡು ಇಟ್ಕೊಂಡಿದ್ರು, ಒಂದು ದೇವರು ಇನ್ನೊಂದು ಧರ್ಮ. ಅದಕ್ಕೆ ದೇವರು ಅವ್ರ ಮನೇಲಿದ್ದು ಬೇಕಾದ ಹಾಗೆ ಅವ್ರನ್ನೂ ನೋಡಿಕೊಂಡ. ನಾವು ಎರಡನ್ನು ಹೊರಗೆ ಹಾಕ್ಬಿಟ್ಟಿದ್ದೀವಿ, ಒಂದು ದೇವರನ್ನ ಹೊರಗೆ ಹಾಕಿದ್ದೀವಿ, ಇನ್ನೊಂದು ಧರ್ಮವನ್ನು ಹೊರಗೆ ಹಾಕಿದ್ದೀವಿ. ಅದಕ್ಕೆ ದೇವರು ನಮ್ಮನ್ನು ಹೊರಗೆ ಹಾಕ್ಬಿಟ್ಟಿದ್ದ. ಯಾವಾಗಲೂ ಹೊರಗೆ ಇರ್ತೀವಿ, ಮನೆಗೆ ಬರೋದೇ ಇಲ್ಲ. ಬೆಳಗ್ಗೆ 6 ಹೋಗ್ತೀವಿ, ರಾತ್ರಿ 10 ಬರ್ತೀವಿ. ಇದು ಯಾಕೆ ಹೊರಗೆ ಹಾಕದ ದೇವರು ಅಂದರೆ, ದೇವರನ್ನು ನಾವು ಹೊರಗೆ ಹಾಕಿದ್ವಿ, ಅದರಿಂದ ದೇವರು ನಮ್ಮನ್ನು ಹೊರಗೆ ಹಾಕ್ತಾನೆ. ಭಗವಂತ ಬೆಕ್ಕಿಗೆಲ್ಲ ತಿನ್ನಿಸ್ತಾ ಇದ್ದಾನೆ. ಇಷ್ಟೆಲ್ಲ ಆದಮೇಲೆ ಅವಳು ನೋಡಿದ್ಲು, ಈ ಕೃಷ್ಣನ ಬಿಡಬಾರ್ದು. ಅವಳಿಗೆ ಇದು ದೇವರು ಮಾಡ್ತಿರೋದು ಇಷ್ಟೆಲ್ಲ ಅವಳಿಗೆ ಅರ್ಥ ಆಗಲಿಲ್ಲ. ಅವಳು ಇದು ವಾದಿರಾಜರಿಗೆ ಅರ್ಥ ಆಗುವಷ್ಟು ಅವಳಿಗೆ ಅರ್ಥ ಆಗೋಲ್ಲ. ವಾದಿರಾಜರು ಮಹಾಜ್ಞಾನಿಗಳು, ಅವ್ರಿಗೆ ಅರ್ಥ ಆಗೋದು, ಅವಳಿಗೇನು ಅರ್ಥ ಆಗಬೇಕು. ಅವಳಿಗೇನು ಅನ್ನಿಸ್ತು, ಈ ಕೃಷ್ಣ ಚೇಷ್ಟೆ ಜಾಸ್ತಿ. ಊರವರೆಲ್ಲ ಬಂದು ಕಂಪ್ಲೇಂಟ್ ಹೇಳಿದರು, ನನಗೆ ಹೌದು ಅನ್ನಿಸ್ಲಿಲ್ಲ, ಆದರೆ ಈಗ ನಿಜವಾಗಿಯೂ ಅನಿಸತ್ತೆ ಅಂತ.